ಶಿಕ್ಷಣ ಸಚಿವರ ಜಿಲ್ಲೆಯಲ್ಲೇ ಶಾಲೆಗಳ ಅವ್ಯವಸ್ಥೆ ಛತ್ರಿ ಹಿಡಿದು ಪಾಠ ಕೇಳಬೇಕಾದ ಪರಿಸ್ಥಿತಿಯಲ್ಲಿ ಮಕ್ಕಳು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಯಾರೊಬ್ರು ಮಿನಿಸ್ಟರ್ ಆಗ್ಬಿಟ್ಟ ತಕ್ಷಣ ಸಮಸ್ಯೆನೇ ಇರಬಾರ್ದು ಆ ಜಿಲ್ಲೆಗಳಲ್ಲಿ ಒಂದಷ್ಟು ಜನ ಕೇಳ್ತಾರೆ ಯಾಕಂದರೆ ಸಚಿವರುಗಳ ಕಡೆಯವರು ಈಗ ತಾನೇ ಸಚಿವರಾಗವ್ರೆ ಅಷ್ಟು ಬೇಗ ಅವ್ರಿಗೆ ಗಮನಕ್ಕೆ ಬಂದ್ಬಿಡುತ್ತಾ ಅಂತ ಜಸ್ಟ್ ಗಮನಕ್ಕೆ ತರೋ ಕೆಲಸ ಅಷ್ಟೇ ನಮ್ಮದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ಅವರ ಕ್ಷೇತ್ರ ಸೊರಬ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ವ್ಯಾಪಕ ಮಳೆ ಆಗ್ತಾಯಿದೆ ಅವರೇ ಶಿಕ್ಷಣ ಸಚಿವರಾಗಿದ್ದಾರೆ ಅವರ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸೋರ್ತಾ ಇದ್ದರೂ ಕೂಡ ಮಕ್ಕಳು ಛತ್ರಿ ಇಟ್ಕೊಂಡು ಪಾಠ ಕೇಳಬೇಕಾದ ಪರಿಸ್ಥಿತಿ ಯಾಕೆ ಸ್ಟೋರಿ ತೊಗೊಂಡೆ ಅಂದರೆ ಸಿ ಎಮ್ ಸಿದ್ದರಾಮಯ್ಯ ಅವರು ಮೂರು ಲಕ್ಷದ ಇಪ್ಪತ್ತೇಳು ಸಾವಿರಕ್ಕೂ ಅಧಿಕ ಕೋಟಿಯ ಅಧಿಕ ಗಾತ್ರದ ಬಜೆಟನ್ನು ಮಂಡಿಸಿದ್ರು ಅದರಲ್ಲಿ ಸುಮಾರು ಮೂವತ್ತೇಳು ಸಾವಿರದ ಐನೂರ ಎಂಬತ್ತೇಳು ಕೋಟಿಯನ್ನು ಶಿಕ್ಷಣ ಇಲಾಖೆಗೆ ಮೀಸಲಿಟ್ಟರು ಅದರಲ್ಲೂ ಸುಮಾರು ಆರುನೂರ ಐವತ್ತು ಕೋಟಿಯನ್ನು ಸರ್ಕಾರಿ ಶಾಲೆಗಳ ದುರಸ್ತಿಗೆ ಅಂತ ಮೀಸಲಿಟ್ಟಿದ್ದಾರೆ ಆರುನೂರ ಐವತ್ತು ಕೋಟಿ ಈ ಆರುನೂರ ಐವತ್ತು ಕೋಟಿ ನಿಜಕ್ಕೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲಿ ವಿನಿಯೋಗ ಆಗಬೇಕು ಎಲ್ಲ ಸೇರಿ ಇದು ಸುಮ್ಮನೆ ಬಣ್ಣ ಒಡಿಸಿಲ್ಲ ಅಲ್ಲಿ ಚಿತ್ರ ಬಿಡಿಸ್ಬೇಕು ಅಂತ ಅದನ್ನು ವಿನಿಯೋಗ ಮಾಡಬೇಡಿ ಎಷ್ಟೋ ಮಳೆ ಬರುವಂಥ ಪ್ರದೇಶಗಳಲ್ಲಿ ಮಲೆನಾಡಿನಲ್ಲಿ ಕರಾವಳಿಯಲ್ಲಿ ಕೊಡಗಿನಲ್ಲಿ ಚಿಕ್ಕಮಗ್ಳೂರಲ್ಲಿ ಶ ಸರ್ಕಾರಿ ಶಾಲೆಗಳು ಸೋರುತ್ತೆ ಮಳೆಗಾಲದಲ್ಲಿ ಫಸ್ಟ್ ಅಂಥ ಸಮಸ್ಯೆಗಳ ಬಗೆಹರಿಬೇಕು ಏ ನಮ್ಮ ಸ್ಕೂಲಲ್ಲೆಲ್ಲ ಚೆನ್ನಾಗಿದೆ ಅನುದಾನ ಬಂದಿದೆ ನಾನು ಚಿತ್ರ ಬಿಡಿಸ್ಬಿಡ್ತೀನಿ ಅಂದ್ಬಿಟ್ಟು ಗೋಡೆಗೆಲ್ಲ ಚಿತ್ರ ಬಿಡಿಸ್ಕೊಂಡು ದಯವಿಟ್ಟು ವೆಚ್ಚ ಅನುದಾನವನ್ನು ವೇಸ್ಟ್ ಮಾಡಬೇಡಿ ಎಲ್ಲೆಲ್ಲಿ ನಿಜಕ್ಕೂ ಆಗಬೇಕು ಯಾಕೆಂದರೆ ಶಿವಮೊಗ್ಗ ಜಿಲ್ಲೆಯ ನಗರದ ಕೋಡೂರು ಅನ್ನೋ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು ಯಾಕಂದರೆ ಪಕ್ಕದಲ್ಲಿ ನಾವು ಫೋಟೋನ ತೋರಿಸ್ತಾ ಇದ್ವಿ ಮಕ್ಕಳು ಲಿಟ್ರಲ್ಲಿ ಛತ್ರಿ ಹಿಡ್ಕೊಂಡು ಊರಿಂದ ಹಳ್ಳಿ ಹಳ್ಳಿಗಳಿಂದ ಸ್ಕೂಲ್ ಸ್ಕೂಲೊಳಗೂ ಛತ್ರಿ ಹಿಡ್ಕೊಂಡು ಪಾಠ ಕೇಳಬೇಕು ಶಿಕ್ಷಕರು ಛತ್ರಿ ಹಿಡ್ಕಂಡು ಪಾಠ ಮಾಡಬೇಕು ಇಂಥ ದುಸ್ಥಿತಿ ಹೀಗಾಗಿ ಇದು ಜಸ್ಟ್ ಸಚಿವರ ಗಮನಕ್ಕೆ ಅವರ ಜಿಲ್ಲೆಯಲ್ಲೇ ಆಗ್ತಿರುವಂತಹ ಸರ್ಕಾರಿ ಶಾಲೆಗಳ ವ್ಯವಸ್ಥೆ ಅದಕ್ಕೆ ಕಾರಣ ಅವರಲ್ಲ ಸರ್ಕಾರಗಳೆಲ್ಲ ಯಾವ ಸರ್ಕಾರ ಬಂದರೂ ಅದೇ ಬಟ್ ಈಗ ಸರ್ಕಾರಿ ಶಾಲೆಗಳ ದುರಸ್ತಿಗಾಗಿಯೇ ಬಜೆಟ್ನಲ್ಲಿ ಆರುನೂರ ಐವತ್ತು ಕೋಟಿಯನ್ನು ಮೀಸಲಿಟ್ಟಿದ್ದಾರೆ ಇಂಥ ಶಾಲೆಗಳ ಅಭಿವೃದ್ಧಿಗೆ ಅಥವಾ ಇಂಥ ಶಾಲೆಗಳ ದುರಸ್ತಿಗೆ ಅದು ಒಳ್ಳೆ ರೀತಿಯಲ್ಲಿ ವಿನಿಯೋಗ ಆಗಬೇಕು ಎಂಟರಿಂದ ಹತ್ತನೇ ತರಗತಿ ಅಂದರೆ ಈ ಪ್ರೌಢಶಾಲೆಯಲ್ಲಿ ಸುಮಾರು ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಓದ್ತಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಗ್ರಾಮೀಣ ಭಾಗದಲ್ಲೇ ಬರೋದು ಎಲ್ಲ ಒಂದು ಕಡೆ ಬರೀ ಸೋರ್ತಿರೋದಷ್ಟೇ ಅಲ್ಲ ಯಾವಾಗ ಮೇಲ್ಛಾವಣೆ ಕುಸಿಯುತ್ತೆ ಅನ್ನೋ ಆತಂಕದಲ್ಲಿ ಮಕ್ಕಳು ಪಾಠ ಕೇಳಬೇಕಾದ ಪರಿಸ್ಥಿತಿ ಇದೆ ಎಷ್ಟೋ ಕಡೆ ಪೋಷಕರು ಬೇಡಪ್ಪ ಸ್ಕೂಲ್ಗೆ ಹೋಗೋದೇ ಬೇಡ ಅಂತ ಕೆಲವ್ರಿಗೆ ಹೇಳ್ತಿದ್ದಾರಂತೆ ಶಿಕ್ಷಕರು ಕೂಡ ಗೊಂದಲದಲ್ಲೇ ಸಂಕಷ್ಟದಲ್ಲೇ ಬಂದು ಪಾಠವನ್ನು ಮಾಡಬೇಕಾಗಿರುವಂಥ ಪರಿಸ್ಥಿತಿ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಸುದ್ದಿ ಸಚಿವರಿಗೆ ರೀಚ್ ಆಗಬೇಕು ಸಚಿವರು ಆದಷ್ಟು ಬೇಗ ಕ್ರಮ ಕೈಗೊಳ್ತಾರೆ ಯಾಕಂದ್ರೆ ಯಾಕೆಂದರೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿರುವಂಥ ಉತ್ಸಾಹಿ ಮತ್ತು ಯುವ ಸಚಿವರುಗಳಲ್ಲಿ ಬಂಗಾರಪ್ಪ ಅವರು ಕೂಡ ಒಬ್ಬರು ಹೀಗಾಗಿ ವಿದ್ಯಾರ್ಥಿಗಳ ಸಮಸ್ಯೆ ಏನು ಮಲೆನಾಡಿನ ಸಮಸ್ಯೆ ಏನು ಅವ್ರಿಗೆ ಚೆನ್ನಾಗಿ ಗೊತ್ತು ಅವ್ರಿಗೆ ರೀಚಾರ್ಜ್ ಸಾಕು ಆಗಿ ಕೆಲಸ ಶುರು ಆಗುತ್ತೆ ಹೀಗಾಗಿ ಇಂಥ ಸರ್ಕಾರಿ ಶಾಲೆಗಳು ಕೇವಲ ಹೊಸನಗರದ ಕೋಡೂರು ಇಲ್ಲಿ ಉದಾಹರಣೆ ಅಷ್ಟೇ ಇಂಥ ಸಾಕಷ್ಟು ಸಾವಿರಾರು ಸರ್ಕಾರಿ ಶಾಲೆಗಳು ದುಸ್ಥಿತಿಯಲ್ಲಿರ್ಬೋದು ಮೊದಲು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಅಚ್ಚುಕಟ್ಟಾಗಿ ಕೂತ್ಕೊಂಡು ಪಾಠ ಕೇಳೋಕ್ಕೆ ಮತ್ತು ಶಿಕ್ಷಕರು ಪಾಠ ಮಾಡೋಕ್ಕೆ ಏನು ವ್ಯವಸ್ಥೆ ಬೇಕು ಅದನ್ನ ಬೇಗ ಮಾಡಬೇಕು ಅನ್ನೋದು ಎಲ್ಲರ ಕರ್ನಾಟಕ ಟಿ ವಿಯ ಕೆಳಕಳಿ ಕೂಡ ಹೌದು ವೀಕ್ಷಕರೇ ಸರ್ಕಾರಿ ಶಾಲೆಗಳಲ್ಲಿ ಎಂಥ ಶಿಕ್ಷಣ ಬೇಕು ಶಿಕ್ಷಣ ಸಚಿವರಿಗೆ ಯಾವ ರೀತಿ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು